ಸ್ನೇಹಿತರೆ, ನಾನಿವತ್ತು ಮತ್ತೊಂದು ಇಂಟರೆಸ್ಟಿಂಗ್ ಕ್ರೈಮ್ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿಲ್ಲೇ ನಿಲ್ಲೇ ಪತಂಗ, ಬೇಡ ಬೇಡ ಬೆಂಕಿಯ ಸಂಘ, ನಿಲ್ಲು ನಿಲ್ಲೇ ಪತಂಗ, ಬೇಡ ಬೇಡ ಬೆಂಕಿಯ ಸಂಘ ಅನ್ನೋ ಈ ಹಾಡು ಸಾವಿಗೆ ಕೊರಳೊಡ್ಡಿ ಶವಗಾರದಲ್ಲಿ ಮಲಗಿರುವ ಈ ಮಹಿಳೆಗೆ ಹೇಳಿ ಮಾಡಿಸಿದಂತಿದೆ. ಯಾಕಂದ್ರೆ ಈಗಾಗಲೇ ಮದುವೆಯಾಗಿ ಗಂಡನೊಂದಿಗೆ ಸುಖ ಸಂಸಾರ ಮಾಡಬೇಕಾದವಳು ತನ್ನ ಪ್ರಿಯಕರನ ಜೊತೆ ಕಳೆದ 3 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿ ಇದೀಗ ಹೆಣವಾಗಿದ್ದಾಳೆ. ಅತ್ತ ಗಂಡನ ಕಡೆಯವರ ಮಾನನೂ ಹೋಯಿತು. ಇತ್ತ ತವರು ಮನೆಯವರು ನೆರೆಹೊರೆಯವರ ಮುಂದೆ ತಲೆ ತಗ್ಗಿಸುವಂತೆಯೂ ಕೂಡ ಆಗೋಯಿತು. ಈಕೆಯ ಪ್ರಾಣಕ್ಕೆ ಆಕೆ ತೆಗೆದುಕೊಂಡ ನಿರ್ಧಾರವೇ ಮೃತ್ಯುಪಾಶವಾಗಿ ಬಿಟ್ಟಿದೆ. ಹೌದು, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕೆಂಕೆರೆ ಗ್ರಾಮದ ನಿವಾಸಿ ವಿವಾಹಿತ ಮಹಿಳೆ ದಿವ್ಯಾ ತಾನು ಮದುವೆ ಆಗಿದ್ದ ಪತಿ ಬಿಟ್ಟು ಪ್ರಿಯಕರ ಮಂಜುನಾಥ್ ಜೊತೆ ಜೂಟು ಹೇಳಿಬಿಟ್ಟಿದ್ಲು. ಹೀಗೆ ಬಂದ ಜೋಡಿ ಹಿರಿಯೂರು ಪಟ್ಟಣದಲ್ಲಿ ಜೋಡಿ ಹಕ್ಕಿಯಂತೆ 3 ತಿಂಗಳ ಕಾಲ ಜೀವನ ಸಾಗಿಸಿದ್ರು. ಆದ್ರೆ ಇವರಿಬ್ಬರ ನಡುವೆ ಅದೇನಾಯ್ತು ಏನೋ, ಜ್ವರ ಎಂದು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ದಿವ್ಯಾ ಸಾವನ್ನಪ್ಪಿದ್ದಾಳೆ. ಇತ್ತ ತನ್ನ ಪ್ರೇಯಸಿ ಸಾವಿಗೀಡಾದಳೆಂದು ಪ್ರಿಯಕರ ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿ ಅವನು ಆಸ್ಪತ್ರೆಯ ಬೆಡ್ ಮೇಲೆ ಒದ್ದಾಡ್ತಾ ಇದ್ದಾನೆ. ಇದೆಲ್ಲದರ ನಡುವೆ ದಿವ್ಯಾ ಸಂಬಂಧಿಕರು ಇದು ಸಹಜ ಸಾವಲ್ಲ, ಮಂಜುನಾಥ್ ಹಲ್ಲೆ ನಡೆಸಿ ಹತ್ಯೆ ನಡೆಸಿದ್ದಾನೆಂದು ಆರೋಪಿಸಿದ್ದಾರೆ. ಇದಕ್ಕೆ ಪೂರಕವೆಂಬಂತೆ ಆಕೆಯ ಮೈ ಮೇಲೆ ಪರಚಿದ ಗಾಯಗಳಾಗಿವೆ ಹಾಗೂ ಬರೆ ಹಾಕಿರುವ ಲಕ್ಷಣಗಳು ಕಾಣುತ್ತಿವೆ ಅನ್ನೋದು ಮೃತರ ಸಂಬಂಧಿಕರ ವಾದ. ಘಟನೆ ಸಂಬಂಧ ಚಿತ್ರದುರ್ಗ ನಗರ ಠಾಣೆಯ ಪೊಲೀಸರು ದೂರು ದಾಖಲಿಸಿಕೊಂಡು ದಿವ್ಯಾ ಸಾವಿನ ನಿಜವಾದ ರಹಸ್ಯ ಬಯಲು ಮಾಡಲು ಯತ್ನಿಸುತ್ತಿದ್ದಾರೆ. ಏನು ಮಾಡಿದರೆ ಏನು ಬಂತು, ಪತಂಗ ಬೆಂಕಿಯ ಸಂಘ ಮಾಡಿ ನಲುಗಿ ಇಹಲೋಕ ತ್ಯಜಿಸಿದೆ. ಅದಕ್ಕೆ ಹೇಳಿದ್ದು ನಿಲ್ಲೇ ನಿಲ್ಲೇ ಪತಂಗ, ಬೇಡ ಬೇಡ ಬೆಂಕಿಯ ಸಂಘ ಅಂತ. ಹೌದಲ್ವಾ ಸ್ನೇಹಿತರೆ? ಹೊಸದುರ್ಗ ತಾಲೂಕು ಕೆಂಕೆರೆ ಗ್ರಾಮದಲ್ಲಿ ಸತೀಶ್ ಅನ್ನೋರಿಗೆ 3 ವರ್ಷದಿಂದ ಮದುವೆ ಮಾಡ್ಕೊಟ್ಟಿದ್ರು ಮಂಜುನಾಥ್. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.